ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ತಲೆಯಲ್ಲಿ ಇರುವ ಏನುಗಳು ಮತ್ತು ಏನಿನ ಮೊಟ್ಟೆಗಳನ್ನು ಹೋಗ್ಲಾಡಿಸೋದಕ್ಕೆ ಒಂದು ಸಿಂಪಲಾಗಿರೋ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನೀವು ನಿಮ್ಮ ಕೂದಲಿಗೆ ಕೇವಲ 10-10 ನಿಮಿಷ ಹಚ್ಚಿದರೆ ಸಾಕು, ನಿಮ್ಮ ಕೂದಲಲ್ಲಿರುವ ಏನುಗಳು ಏನಿನ ಮೊಟ್ಟೆಗಳೆಲ್ಲ ಇಮಿಡಿಯೇಟಾಗಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ. ಅಂತಹ ಒಂದು ಒಳ್ಳೆಯ ಅದ್ಭುತವಾದ ಮನೆ ಮದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಏನನ್ನು ನಿವಾರಣೆ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕೇವಲ 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೇ ಇರುವಂಥ ವಿನೆಗರನ್ನು ನೀವು ಬಳಸಿ, ವೈಟ್ ವಿನೆಗರನ್ನು. ನೋಡಿ, 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಕೇವಲ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ವಿನೆಗರನ್ನು ಎಷ್ಟು ಹಾಕ್ಕೊಳ್ತೀವೋ ನೀರನ್ನು ಅಷ್ಟೇ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಂಡೆ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ಮಿಕ್ಸ್ ಮಾಡಿ ಒಂದು ಕಾಟನ್ನ ಸಹಾಯದಿಂದ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು 10 ನಿಮಿಷ ಹಾಗೆ ಬಿಟ್ಟು ನಂತರ ಕೂದಲನ್ನ ಚೆನ್ನಾಗಿ ಬಾಚಿ ನಂತರ ಶ್ಯಾಂಪೂ ಹಾಕಿ ಕೂದಲನ್ನ ವಾಶ್ ಮಾಡಬೇಕು. ಕೇವಲ 10 ನಿಮಿಷ ಬಿಟ್ಟರೆ ಸಾಕು ಸ್ನೇಹಿತರೆ. ಇದರಿಂದ ನಿಮ್ಮ ಕೂದಲಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ನಿಮ್ಮ ಕೂದಲಲ್ಲಿ ಇರುವಂಥ ಏನುಗಳು ವಿನೆಗರ್ನ ಸ್ಮೆಲ್ಗೆ ಎಲ್ಲ ಸೊತ್ತೋಗುತ್ತೆ, ಮೊಟ್ಟೆಗಳೆಲ್ಲ ಸೊತ್ತೋಗುತ್ತೆ, ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸ್ನೇಹಿತರೆ. ಚೆನ್ನಾಗಿ ಕೂಮ್ ಮಾಡಬೇಕು ವಿನೆಗರನ್ನು ಅಪ್ಲೈ ಮಾಡಿ 10 ನಿಮಿಷ ಆಗಿದ ನಂತರ. ನಂತರ ಕೂದಲನ್ನ ಶ್ಯಾಂಪೂಯಿಂದ ವಾಶ್ ಮಾಡಿದ ನಂತರ ಕೂದಲನ್ನ ಚೆನ್ನಾಗಿ ನೀವು ಕೂಮ್ ಮಾಡು ಬಾಚ್ಕೊಬೇಕು ಸ್ನೇಹಿತರೆ. ಇದನ್ನು ವಾರದಲ್ಲಿ 2 ದಿನ ಅಪ್ಲೈ ಮಾಡಿ ಸಾಕು. ನಿಮ್ಮ ತಲೆಯ ಕೂದಲಲ್ಲಿ ಇರುವಂತಹ ಏನುಗಳೆಲ್ಲ ಮಾಯ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ. ಈ ಟಿಪ್ಪು ತುಂಬ ಸಿಂಪಲ್ ಆಗಿದೆ ಅಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ನಿಮ್ಗೆ ಯೂಸ್ ಕೂಡ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಮುಂಚೆ ಸುಮಾರು ಹೇರ್ ಕೇರ್ ವೀಡಿಯೋಸ್, ಬ್ಯೂಟಿ ಟಿಪ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಚಾನಲಲ್ಲಿ ಚೆಕ್ ಮಾಡಿಲ್ಲ ಅಂದರೆ ಈಗಲೇ ಚೆಕ್ ಮಾಡಿ. ಸ್ನೇಹಿತರೆ, ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.